ನನ್ನ ಆತ್ಮೀಯ ಸಂದೀಪ್ ಹೆಗ್ಗದ್ದೆ ಅವರು ಯೂಟ್ಯೂಬಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಮತ್ತೆ ಹೆಗ್ಗದ್ದೆ ಸಮಾಚಾರ .com ಚಾನೆಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಆವಾಗ ಅಂಬರೀಷ್ ಹೇಳ್ತಾರೆ, ಇಲ್ಲ ಹುಡುಗಿ ಅಣ್ಣ ಇಲ್ಲೇ ಇರುವಾಗ ರಿವೆಂಜ್ ಬಂದು ನಾನು ಕಾಲೇಜ್ನಲ್ಲಿ ಒಂದು ದಿವಸ ಹೋಗುವಾಗ ನನಗೆ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ನನ್ನನ್ನು ಹಾಳು ಮಾಡ್ತಾರೆ. ಅವ್ರು ಹಾಗೆ ಹೇಳಿದ್ರಂತೆ ಅಂಬರೀಷ್ ಅವ್ರ ತಂದೆ, ಸಾರ್ಥಕ ಆಯಿತು ನೀನು ಈ ಪಿಕ್ಚರ್ನಲ್ಲಿ ಸೇರಿದ್ದು. ಈ ಮೊದಲೆಲ್ಲ ನಾನು ಆರಾಮ್ಸೆ ರೋಡ್ನಲ್ಲಿ ನಡೀತಾ ಇದ್ದೆ, ಈವಾಗ ನನಗೆ ಕಲ್ಲು ಗಿಲ್ಲು ಎಲ್ಲ ನನ್ನ ಮೇಲೆ ಬರುತ್ತೆ, ಇಂಥ ಕೆಟ್ಟ ಕೆಲಸ ಮಾಡಿದ್ಯಲ್ಲ ನೀನು ಅಂತ. ನಾನು ಹೇಳೋಕ್ಕೆ ಮುಂಚೆ ಅವರೇ ಎದ್ದುಬಿಟ್ಟು ನಮಸ್ಕಾರ ಮಾಡಿದರು. ವಿಷ್ಣುವರ್ಧನ್ ಅವ್ರ ತಂದೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ವಿಷ್ಣು ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿಲ್ಲ ಇದರಲ್ಲಿ ಅಂತ. ಆದರೆ ಯಾಕೆಂದರೆ ಅವ್ರ ಕ್ಯಾರೆಕ್ಟರ್ ಹಂಗಿತ್ತು. ಆವಾಗ ಬೆಸ್ಟ್ ಆ್ಯಕ್ಟ್ರ್ ಬಂದು ನಮ್ಮ ರಾಜ್ಕುಮಾರ್ ಅವ್ರಿಗೆ ಬಂದಿತ್ತು ಬಬ್ರು ವಾಹನ ಚಿತ್ರಕ್ಕೆ. ಅದರಲ್ಲಿ ಹೆಲಿಕಾಪ್ಟರ್ನಲ್ಲಿ ಬರ್ತೊಂದು ಹಾಡಲ್ಲ, ಎಲ್ಲಿರುವೆ ಮನವ ಕಾಡುವ ರೂಪಸಿ, ಅದರಲ್ಲಿ ಎಲ್ಲ ನಮಗೆ ರೌಂಡ್ಸ್. ಅವೆಲ್ಲ ಒಂದೇ ವಯಸ್ಸು ಮಂಜುಳಾ ನಾನೆಲ್ಲ. ಆವಾಗೆಲ್ಲ ನಾವು ಜೈ ಬರೇ ಬರೇ ಬರೇ, ಅವ್ರು ಮಾತಾಡೋದೇ ಹಾಗೆ, ಬರೇ ಹೋಗೆ ಬರೇ ಹೋಗೆ ಅಂತ ಹೇಳಿ. ರಾಜ ನನ್ನ ರಾಜ ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಿಮ್ಮನ್ನು ಹೀರೋಯಿನ್ ಆಗಿ ತಗೋತಾ ಇದ್ದೀವಿ. ಅವ್ರಿಗೆ ಹಾಡಂದ್ರೆ ತುಂಬ ಇಷ್ಟ ವಿಷ್ಣುವರ್ಧನ್ಗೆ, ನನಗೂ ಹಾಡಂದ್ರೆ ತುಂಬ ಇಷ್ಟ. ದೇವರ ಕಣ್ಣೋದು ಇನ್ನೊಂದು ಇನ್ಸಿಡೆಂಟ್, ಅದು ಏನು ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್ ಇನ್ಸಿಡೆಂಟ್. ಅದರಲ್ಲಿ ಅಂಬರೀಷ್ ಅವರು ಈ ಹಾಡಾದಮೇಲೆ ಅಂಬರೀಷ್ ನನಗೆ ಲೋಕೇಶ್ ಅವ್ರ ಹತ್ರ ಬಂದು ಚಿತ್ರದಲ್ಲಿ ಈಗ ನಾನು ಮದುವೆ ಆಗಬೇಕು, ಮದುವೆ ಆಗೋ ಹುಡುಗಿ ಇವಳೇ ಆಗಬೇಕು ಅಂತ. ಮದುವೆ ಆಗಪ್ಪ, ನಿನಗೇನು ಆಸ್ತಿ ಇಲ್ವಾ, ನೀನೇನು ಚೆನ್ನಾಗಿಲ್ವಾ ಅಂತೆಲ್ಲ ಲೋಕೇಶ್ ಹೇಳ್ತಾರೆ ಅಂಬರೀಷ್ಗೆ. ನಿನಗೆ ಯಾವ ಹುಡುಗಿಗೆ ಏನು ಕಮ್ಮಿ ಅಂತ ನೀವು ಮಾಡು ಅಂತ ಹೇಳ್ತಾರೆ ಲೋಕೇಶ್. ಆವಾಗ ಅಂಬರೀಷ್ ಹೇಳ್ತಾರೆ, ಇಲ್ಲ ಹುಡುಗಿ ಅಣ್ಣ ಇಲ್ಲೇ ಇರುವಾಗ ಹೌದಪ್ಪ, ನಾನು ರೇಖಾ, ನನ್ನ ಹೆಸರು ಆ ಚಿತ್ರದಲ್ಲಿ ರೇಖಾ, ರೇಖಾನ ಮದುವೆ ಆಗಬೇಕು ಅಂತ ಇದ್ದೀನಿ. ಅದು ಅವ್ರಿಗೆ ಇಷ್ಟ ಆಗಲ್ಲ, ಯಾಕೆಂದರೆ ಅವರು ಆ ಪಿಕ್ಚರ್ನಲ್ಲಿ ಅವರ ವ್ಯವಹಾರ ಅಷ್ಟು ಫ್ರೆಂಡೇ, ಆದರೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ಇತ್ತು ಪಿಕ್ಚರ್ನಲ್ಲಿ. ಅದಕ್ಕೆ ಇಲ್ಲ ಇಲ್ಲ, ನಿನ್ನ ಥರ ನನ್ನ ತಂಗಿನ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಆ ಚಿತ್ರದಲ್ಲಿ. ಇದು ಹೌದಾ, ಕೊಡೋದಿಲ್ವಾ, ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ ರಿವೆಂಜ್ ಬರುತ್ತೆ. ರಿವೆಂಜ್ ಬಂದು ನಾನು ಕಾಲೇಜ್ನಲ್ಲಿ ಒಂದು ದಿವಸ ಹೋಗುವಾಗ ನನಗೆ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ನನ್ನನ್ನು ಹಾಳು ಮಾಡ್ತಾರೆ. ಆ ಕತೆ ಹಾಗಿದೆ, ಹಾಳು ಮಾಡಿಬಿಟ್ಟು ನನಗೆ ನೆನಪೆಲ್ಲ ಹೋಗುತ್ತೆ. ಈ ಚಿತ್ರ ಬಂದು ಅಂಬರೀಷ್ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋದ್ರಂತೆ ತೋರಿಸೋಕೆ. ಅಂಬರೀಷ ಹೇಳಿದ್ದಾರೆ ಈ ಕತೆನ, ಆಮೇಲೆ ಪೇಪರ್ನಲ್ಲೆಲ್ಲ ಹೇಳಿದ್ದಾರೆ, ವೀಕೆಂಡ್ ವಿತ್ ರಮೇಶ್ನಲ್ಲಿ ಕೂಡ ಅವ್ರು ಹೇಳಿದರು ಈ ಕತೆ. ಆಮೇಲೆ ಸುಮಲತಾ, ಮೊನ್ನೆ ನಾವು ಕಲಾವಿದರ ಸಂಘ ಹೋಗುವಾಗ ಸುಮಲತಾ ಅವ್ರಿಗೆ ಹೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆಯಲ್ವಾ ಒಂದು ಆರ್ಟಿಸ್ಟನ್ನು ನಾನು ರೇಪ್ ಮಾಡಿದ್ದೆ, ಆಮೇಲೆ ತಂದೆ ಅವ್ರಿಗೆ ತುಂಬ ಬೇಜಾರಾಯಿತು, ಆ ಹುಡುಗಿ ಇವಳೆ ಜಯಲಕ್ಷ್ಮಿ ಅಂತ ಹೇಳಿದ್ರು. ಹೌದಾ ಹೌದಾ ಅಂತ ಸುಮಲತಾ ನಗ್ತಾ ಇದ್ರು. ಅದು ಆವಾಗ ಅಂಬರೀಷ್ ಅವ್ರಿಗೆ ಒಳ್ಳೆಯ ಕ್ಯಾರೆಕ್ಟರ್, ಅವ್ರಿಗೆ ಮೇನ್ ವಿಲನ್ ಅದರಲ್ಲಿ, ಆ ಪಿಕ್ಚರ್ ತೋರಿಸೋಕೆ ಇದರಲ್ಲಿ ಕರ್ಕೊಂಡು ಹೋಗಿದ್ರಂತೆ ಥಿಯೇಟ್ರಿಗೆ. ಆವಾಗ ಅಂಬರೀಷ್ ಅವ್ರ ತಂದೆಗೆ ತುಂಬ ಕೋಪ ಬಂತು, ಏ ಅಪ್ಪ ಸಾರ್ಥಕ ಆಯಿತು ನೀನು ಈ ಅವ್ರು ಹಾಗೆ ಹೇಳಿದ್ರಂತೆ ಅಂಬರೀಷ್ ಅವ್ರ ತಂದೆ, ಸಾರ್ಥಕ ಆಯಿತು ನೀನು ಈ ಪಿಕ್ಚರ್ನಲ್ಲಿ ಸೇರಿದ್ದು. ಈ ಮೊದಲೆಲ್ಲ ನಾನು ಆರಾಮ್ಸೆ ರೋಡ್ನಲ್ಲಿ ನಡೀತಾ ಇದ್ದೆ, ಈವಾಗ ನನಗೆ ಕಲ್ಲು ಗಿಲ್ಲು ಎಲ್ಲ ನನ್ನ ಮೇಲೆ ಬರುತ್ತೆ, ಇಂಥ ಕೆಟ್ಟ ಕೆಲಸ ಮಾಡಿದ್ಯಲ್ಲ ನೀನು ಅಂತ. ಯಾಕೆಂದರೆ ಅದರಲ್ಲಿ ರೇಪ್ ಸೀನ್ ಇತ್ತಲ್ಲ, ಪಾಪ ಅವರು ಇದು ಏನು ನಿಜ ಥರ ಅಂದ್ಕೊಂಡಿದ್ದಾರೆ. ಆವಾಗ ಅಂಬರೀಷ್ ಹೇಳಿದ್ರಂತೆ, ಅಪ್ಪ ನಾನು ಏನು ಮಾಡಿಲ್ಲ, ನಾನು ಇದು ಬರೀ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ, ಇದು ಬರೀ ಒಂದು ನಾಟಕ ಅಷ್ಟೇ, ಇದೆಲ್ಲ ನಿಜ ಅಲ್ಲ ಅಂತ ಹೇಳಿದ್ರು. ನಗ್ತಾ ಇದ್ರು ಅವ್ನು, ಗೊತ್ತಲ್ವ ಅಂಬರೀಷ್ ಅವ್ರು ಮಾತಾಡೋ ಸ್ಟೈಲು, ಅವ್ರು ನಗೋ ಸ್ಟೈಲು, ಹಾಗೆ ಅವರು ಹೇಳಿದರು. ಅದು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು,
ಹಾಂ ಹೌದು, ಯಾವಾಗಲೂ ನನ್ನ ನೋಡಿದ ತಕ್ಷಣ ಅದೇ ಬರೋದು ಅವ್ರ ಬಾಯಿಗೆ. ಹಾಗೆ ಹೇಳಿದ್ರಂತೆ, ಅದೊಂದು ಇನ್ಸಿಡೆಂಟು, ಅದು ಮರೆಯೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ನಾನು ಈ ಸೀತೆಲ ಸಾವಿತ್ರಿ ಬಗ್ಗೆ ಹೇಳಿದ್ನಲ್ಲ, ಆ ಚಿತ್ರ ಅಮ್ಮ ವಿಷ್ಣುವರ್ಧನ್ ಅವ್ರ ತಂದೆ ಬಂದಿದ್ರು ಪ್ರೀಮಿಯರ್ಗೆ, ನನ್ನ ಹತ್ರನೇ ಕೂತಿದ್ರು ಅವರು, ವಿಷ್ಣುವರ್ಧನ್ ಅವ್ರ ತಂದೆ ಅವರು ಆವಾಗ ಅವರು ನನ್ನ ಹತ್ರನೇ ಇದ್ದರು. ಆವಾಗ ಚಿತ್ರ ಅಲ್ಲ ಆದಮೇಲೆ ಅವರು ನನಗೆ ಹೇಳಿದ್ರು, ವಿಷ್ಣುವರ್ಧನ್ ಅವ್ರ ತಂದೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ವಿಷ್ಣು ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿಲ್ಲ ಇದರಲ್ಲಿ ಅಂತ. ಆದರೆ ಯಾಕೆಂದರೆ ಅವ್ರ ಕ್ಯಾರೆಕ್ಟರ್ ಹಾಗಿತ್ತು, ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿಲ್ಲ, ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ಅದು ನನಗೆ ನೆನಪು ಬಂತು, ಅದಕ್ಕೆ ಹೇಳಿದೆ. ಓಕೆ ಓಕೆ. 76 ಅಲ್ಲಿ ಬಯಲುದಾರಿ ಸಿನಿಮಾ. ಬಯಲುದಾರಿ ಅಂದ ತಕ್ಷಣ ಏನು ನೆನಪಾಗುತ್ತೆ? ಅಯ್ಯೋ, ಬಯಲುದಾರಿ ತುಂಬ ನೆನಪಿದೆ ಸಂದೀಪ್. ಯಾಕೆಂದರೆ ಕಲ್ಪನಾ ಅವ್ರದ್ದು ನಾನು ಹೇಳಿದ್ನಲ್ಲ ಶರಪಂಜರ, ನಾನು ಅವ್ರು ಅದು ನೋಡಿ ಅವರ ಫ್ಯಾನ್ ಆಗಿಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು, ಎಷ್ಟು ಇನ್ವಾಲ್ವ್ ಆಗಿ ಮಾಡಿದರು. ಅದಕ್ಕೆ ನಾನು ಫಸ್ಟು ಕಲ್ಪನಾ ಅವ್ರನ್ನ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋ. ಅದು ನಾನು ಯಾವುದು ಬೇರೆ ಶೂಟಿಂಗ್ಗೆ ಹೋಗಿದ್ದೆ, ಆವಾಗ ಕಲ್ಪನಾ ಅವರು ಒಂದು ವೈಟ್ ಸ್ಯಾರಿ ಹಾಕ್ಕೊಂಡು ಕೆಳಗಡೆ ಫ್ಲೋರ್ಸ್ ಅಲ್ಲ ಇದೆಯಲ್ಲ, ಕೆಳಗಡೆ ಫ್ಲೋರ್ಸ್ನಲ್ಲಿ ಎಲ್ಲ ಅವರಿದ್ದರು. ಆವಾಗ ನಾನು ಅಲ್ಲಿಂದ ಓಡಿ ಬಂದೆ ಕೆಳಗೆ, ಓಡಿ ಬಂದುಬಿಟ್ಟು ಕಲ್ಪನಾ ಅವ್ರ ಜೊತೆ, ಕಲ್ಪನಾ ನಾನು ನಿಮ್ಮ ಫ್ಯಾನ್ ಆಗಿದ್ದೆ, ಶರಪಂಜರ ಚಿತ್ರ ನೋಡಿ. ಆವಾಗ ಅವ್ರು ಹೇಳಿದ್ರು, ನನಗೆ ಗೊತ್ತು ನಿಮ್ಮ ಇಂಟರ್ವ್ಯೂ ಎಲ್ಲ ನಾನು ನೋಡಿದ್ದೀನಿ ಅಂತ. ಯಾಕೆಂದರೆ ಆವಾಗೆಲ್ಲ ಮೇನ್ ಆವಾಗ TV ಇಲ್ಲ, ಏನೂ ಇಲ್ಲ ಅಲ್ಲ, ಆವಾಗ ಬರೀ ಪೇಪರ್ನವ್ರು ಬರೋದು, ಇಂಟರ್ವ್ಯೂನೇ ಮ್ಯಾಗಝೀನ್ಸು. ಆವಾಗೆಲ್ಲ ನಾನು ಇಂಟರ್ವ್ಯೂನಲ್ಲಿ ನನ್ನ ಸ್ಟೋರಿ ಇದೇ ಥರ ನಾನು ಹೇಗೆ ಹೇಳ್ತಾ ಇದ್ದೀನಿ, ಆವಾಗ ನಡೆದಿದ್ದು ಹಾಗೆ, ಸರಪಂಜರ ನೋಡಿದ್ದು ಆವಾಗ ಹೇಳ್ತಾ ಇದ್ದೆ, ಕಲ್ಪನಾ ಅವರೆಲ್ಲ ಓದಿರಬಹುದು, ಅದಕ್ಕೆ ನನಗೆ ಗೊತ್ತು ಅಂತ ಹೇಳಿ ಫಸ್ಟ್ ನೋಡಿದ್ದು ಅದು. ಆ ಚಿತ್ರದಲ್ಲಿ ಅದು ಕೂಡ ನನ್ನ ಮನೆಗೆ ಇವರು ಯಾರು, ನಮ್ಮ ದೊರೆ ಭಗವಾನ್ ಇಬ್ಬರು ಬಂದಿದ್ದರು, ದೊರೆ ಸಾರು ಬಂದಿದ್ದರು, ಭಗವಾನ್ ಸಾರು ಬಂದಿದ್ದರು, ಇಬ್ಬರು ಸೇರಿಕೊಂಡೇ ಬರೋದು ಎಲ್ಲ ಕಡೆಯೂ. ಬಂದು ನನಗೆ ಬುಕ್ ಮಾಡಿದ್ದು ಬಯಲುದಾರಿ ಚಿತ್ರಕ್ಕೆ, ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ನಿಮ್ಮ ಬುಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಬುಕ್ ಮಾಡಿದ್ದು. ಕಲ್ಪನಾ ಅವರು ಇದರಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಬುಕ್ ಮಾಡಿದ್ದು. ನಾನು ತುಂಬ ಖುಷಿಯಾಯಿತು. ಆ ಚಿತ್ರ ಇನ್ನೂ ಖುಷಿ, ಯಾಕೆಂದರೆ ಅದಕ್ಕೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅಂತ ರಾಜ್ಯ ಪ್ರಶಸ್ತಿ ಬಂದಿದೆ. ಅದು ತುಂಬ ಖುಷಿ. ಆ ಪ್ರಶಸ್ತಿ ತಗೊಳ್ಳೋವಾಗ ಆವಾಗ ಬೆಸ್ಟ್ ಆ್ಯಕ್ಟ್ರ್ ಬಂದು ನಮ್ಮ ರಾಜ್ಕುಮಾರ್ ಅವ್ರಿಗೆ ಬಂದಿತ್ತು, ಬಬ್ರು ವಾಹನ ಚಿತ್ರಕ್ಕೆ ಅವರಲ್ಲಿ ಕೂತಿದ್ದರು. ಆಮೇಲೆ ಪಕ್ಕದಲ್ಲಿ ಜಯಂತಿ ಅವ್ರು ಕೂತಿದ್ದರು, ಜಯಂತಿ ಅವ್ರಿಗೆ ಮಾಂಗಲ್ಯ ಭಾಗ್ಯ ಆ ಚಿತ್ರಕ್ಕೆ ಬಂದಿತ್ತು. ಆಮೇಲೆ ರತ್ನಾಕರ್ ಅವ್ರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರ್ ಬಂದಿತ್ತು, ನನಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅದೆಲ್ಲ ಬಂದಿತ್ತು. ಯಾಕೆಂದರೆ ಮತ್ತೆ ನೆಕ್ಸ್ಟ್ ಪೇಪರ್ಸ್ನಲ್ಲಿ ಎಲ್ಲ ನಂದೇ. ಏನು ತಮಾಷೆ ಏನು ಗೊತ್ತಾ, ಇವರೆಲ್ಲ ಇದ್ದರೂ ಸಹ ಮೇನ್ ದೊಡ್ಡದಾಗಿ ದೇವರಾಜರ್ಸು ನನಗೆ ಪ್ರೆಸೆಂಟೇಷನ್ ಕೊಡೋದು ಬಂದಿತ್ತು ದೊಡ್ಡದಾಗಿ ಪೇಪರ್ನಲ್ಲಿ. ರಾಜ್ಕುಮಾರ್ ಅವರೆಲ್ಲ ಇದ್ದಾರೆ, ನನಗೆ ಆಶ್ಚರ್ಯ ಆಯಿತು. ಹೌದು, ಆ ಕಟ್ಟಿಂಗ್ ನನಗೆ ಇನ್ನೂ ಇದೆ ನನ್ನ ಮನೆಯಲ್ಲಿ, ಹಾಗೆ ಕೊಡೋದು ಅಲ್ಲ ಕಲ್ಪನಾ ಅವರು. ಆವಾಗಲ್ಲ ಮತ್ತೆ ಮೀಟ್ ಮಾಡುವಾಗ ನೋಡಿ, ಐ ಆಮ್ ಸೋ ಹ್ಯಾಪಿ, ಆರ್ ಲುಕಿಂಗ್ ವೆರಿ ಗ್ಲ್ಯಾಮರಸ್ ಇನ್ ದಟ್ ಫೋಟೋ ಅಂತೆಲ್ಲ ಅವರು ಹೇಳಿದರು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಅಲ್ಲಿ ಅವರೆಲ್ಲ ಬಂದಿದ್ದರು ಬೇಗ ಬೇಗ. ಅಲ್ಲಿ ಅವ್ರಿಗೆ ವಿಗ್ಗೇನಿಲ್ಲ, ಅದರಲ್ಲಿ ಬಯಲುದಾರಿಯಲ್ಲಿ ವಿಗ್ ಯಾವುದೂ ಇಲ್ಲ. ಯಾಕೆಂದರೆ ಹಿ ವಾಂಟ್ಸ್ ನ್ಯಾಚುರಲ್ ಹೇರ್, ನಮ್ಮ ಭಗವಾನ್ ಸರ್ಗೆ ನ್ಯಾಚುರಲ್ ಆಗಿರಬೇಕು. ನಾವು ಇರೋ ಕೂದಲಿನಲ್ಲೇ ಅದು ಸೆಟ್ಟಿಂಗ್ ಮಾಡೋದು, ಯಾರ್ದು ವಿಗ್ ಏನಿರಲಿಲ್ಲ. ಆಮೇಲೆ ಅದರಲ್ಲಿ ಹೆಲಿಕಾಪ್ಟರ್ನಲ್ಲಿ ಬರ್ತೊಂದು ಹಾಡಲ್ಲ, ಎಲ್ಲಿರುವೇ ಮನವ ಕಾಡುವ ರೂಪಸಿ, ಅದರಲ್ಲಿ ಎಲ್ಲ ನಮಗೆ ರೌಂಡ್ಸ್. ಹೌದು, ಅದೆಲ್ಲ ಫಸ್ಟ್ ಬಂದಿತ್ತು, ಅದೇ ಫಸ್ಟ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಅದೇ ಫಸ್ಟ್ ಅನಿಸುತ್ತೆ ಹೆಲಿಕಾಪ್ಟರ್ ಬಂದಿದ್ದು. ಒಳ್ಳೆ ಒಳ್ಳೆ ಹಾಡುಗಳು ಅದರಲ್ಲಿ, ನಮಗೂ ಒಂದು ಹಾಡಿತ್ತು ಅದರಲ್ಲಿ, ಅದು ಯಾಕೆ ಅದು ಮಾಡಿಲ್ಲ ಗೊತ್ತಿಲ್ಲ. ಯಾಕೆಂದರೆ ನನಗೂ ಅಶೋಕಗೂ ಭಗವಾನ್ ಸರ್ ಹೇಳಿದ್ರು, ಒಂದು ಹಾಡಿದೆ ನಿಮ್ಮದು ಕೂಡ ಮದುವೆ ಆದಮೇಲೆ, ನನಗೂ ಅಶೋಕಗೂ ಮದುವೆ ಆದಮೇಲೆ ಒಂದು ಹಾಡು ಬರುತ್ತೆ ಅಂತ. ಅದು ಏನೋ ಮಾಡಿಲ್ಲ ಅವರು ಗೊತ್ತಿಲ್ಲ, ಆದರೆ ಅದು ಚೆನ್ನಾಗಿರಬಹುದಿತ್ತೋ ಏನೋ.
ಫಸ್ಟ್ ಹೆಲಿಕಾಪ್ಟರ್ ತಂದಿದ್ದ ಸಿನಿಮಾ ಅಲ್ವಾ? ಹೌದು ಹೌದು, ಅದು ಎಲ್ಲಿ ಸಕಲೇಶ್ಪುರ ಮೂಡಿಗೆರೆ ಎಲ್ಲ ಹೋಗಿ ಅದು ಪಿಕ್ಚರೈಸೇಷನ್ ಮಾಡಿದ್ದು. ಕಲ್ಪನಾ ಅವರಿದ್ದರು, ನಾನು ಇದ್ದೆ, ಅಶೋಕ್ ಅವರೆಲ್ಲ ಇದ್ದರು, ಒಬ್ಬೊಬ್ಬರಿಗೆ ಪದ್ಮ ಕುಮ್ಮಟ ಇದ್ದರು ಅದರಲ್ಲಿ. ಹಾಂ, ಪದ್ಮ ಕುಮ್ಮಟ, ಕಾರ್ತ್ಯಾಯಿನಿ ಕ್ಯಾರೆಕ್ಟ್ರು, ಮಲಯಾಳಿ ಕ್ಯಾರೆಕ್ಟ್ರು ಅವಳು ಮಾಡಿದ್ಲು. ಹಾಗೆ ಎಲ್ರಿಗೂ ಒಂದೊಂದು ರೌಂಡ್ಸು, ಒಬ್ಬೊಬ್ಬರಾಗಿ ರೌಂಡ್ಸ್ ಕೊಟ್ಟರು. ಆವಾಗ ಅವ್ರ ವೈಫು ಇದ್ದರು, ಆ ಪೈಲಟ್ ಇದ್ದಾರಲ್ಲ, ಅವ್ರು ಚೆನ್ನೈಯಿಂದ ಬಂದಿದ್ದವರು, ಪೈಲಟ್ಟು ಇದ್ದರು. ಕಲ್ಪನಾ ಜೊತೆ ಹಿಂಗೆ ನಾವೆಲ್ಲ ಕೆಳಗಡೆ ಕೂತಿದ್ವಿ, ನಮ್ಮ ರೌಂಡ್ ಆದಮೇಲೆ ಕಲ್ಪನಾ ಕಡೆ ಹಿಂಗೆ ಹೋಗ್ತಾನೆ ಇದ್ದರು, ಹೋಗ್ತಾನೆ ಇದ್ದರು. ಆವಾಗ ಕೆಲವರೆಲ್ಲ ತಮಾಷೆ ಮಾಡ್ತಾಯಿದ್ರು, ಹೋಗಿ ನಿಮ್ಮ ಕರ್ಕೊಂಡು ಕಲ್ಪನಾ ಅವ್ರನ್ನ ಕರ್ಕೊಂಡು ಹೋಗಿಬಿಟ್ರು ನಿಮ್ಮ ಯಜಮಾನರು ಅಂತ ಅವರು ಮಿಸ್ಸಸ್ಗೆ ಹೇಳಿದ್ರು, ನನಗೆ ಇನ್ನೂ ನೆನಪಿದೆ. ಆವಾಗ ಅವರು ಮಿಸ್ಸಸ್ಸು, ಹೋಗಲಿ ಎಲ್ಲಿ ಬೇಕಾದರೂ ಹೋಗಲಿ, ಫೈನಲಿ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಮೀ, ಕೊನೆಗೆ ನನ್ನ ಹತ್ರನೇ ಅವ್ರು ಬರಬೇಕು ಅಂತ ಹೇಳಿ ಒಳ್ಳೆ ತಮಾಷೆ. ಒಳ್ಳೆ ನಮ್ಮ ಭಗವಾನ್ಜಿ ಕೂಡ ವೆರಿ ನೈಸ್ ಡೈರೆಕ್ಟ್, ಚೆನ್ನಾಗಿ ವೆರಿ ನೈಸ್ಲಿ, ಇಟ್ ವಾಸ್ ವೆರಿ ನೈಸ್ ಟೈಮ್ಸ್. ಆವಾಗ ಆವಾಗ ಅಂದರೆ ಎಲ್ಲ ಒಟ್ಟಿಗೆ, ಒಂಥರ ಸೆಪ್ರೇಷನ್ ಇರಲಿಲ್ಲ. ಇವಾಗ ಕಲ್ಪನಾ ಆಗಲಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋದು, ದೇವರ ಕಣ್ಣು ಆಗಲಿ, ಯಾವುದೇ ಯಾವ ಪಿಕ್ಚರೇ ಆಗಲಿ, ಎಲ್ಲರೂ ಅಲ್ಲಿ ಕಂಠರವ ಸ್ಟುಡಿಯೋನಲ್ಲಿ ಒಂದು ಹಾಲ್ ಇತ್ತು ಊಟಕ್ಕೆ, ಎಲ್ಲ ಕೂತ್ಕೊಂಡು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಒಟ್ಟಿಗೆ ತಿಂಡಿ ಅದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನೆನೆಸ್ಕೊಂಡ್ರೆ ಇವತ್ತೆಲ್ಲ ಒಂದು ಕಡೆ ಸಪ್ರೇಟ್ ಆಯಿತು ನಾವು ಅಂತ ಅನ್ಸಲ್ಲ ಮೇಡಮ್. ಹಾಂ ಹೌದು, ಆವಾಗ ಕ್ಯಾರವೇನೆ ಗೀರವೇನೆ ಏನೂ ಇಲ್ಲ, ಅಲ್ಲಿ ನಾವು ಚೇಂಜ್ ಮಾಡಬೇಕು ಅಂದರೆ ಔಟ್ಡೋರ್ನಲ್ಲಿ ಹೋದರೆ ಕಾಸ್ಟ್ಯೂಮರು ಒಂದು ಕಡೆಯಿಂದ ಒಂದು ಬೆಡ್ಶೀಟ್ ಹಾಕೋ ಹಿಡ್ಕೊಳ್ಳೋರು, ಇನ್ನೊಂದು ಬೆಡ್ಶೀಟ್ ಹಾಕೋರು, ಆ ಬೆಡ್ಶೀಟ್ ಹಿಂದೆ ನಾವು ಚೇಂಜ್ ಮಾಡ್ತಾ ಇದ್ವಿ. ಕಲ್ಪನಾ ಕೂಡ ಅಲ್ಲಿ ಇಲ್ಲಿ ಎಲ್ಲ, ಮತ್ತು ಅಲ್ಲಿ ಆದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮೇಕಪ್ ಮಾಡಲ್ಲ ಅಲ್ಲಿ, ಅದಕ್ಕೆ ಮೇಕಪ್ಗೆ ಅದಕ್ಕೆ ಒಂದು ಸ್ಥಾನ, ಅದಕ್ಕೆ ಒಂದು ಸ್ಥಾನ ಕೊಡೋರು ಇಲ್ಲಿ. ಇವಾಗ ಅಂದರೆ ಅಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ತಾರೆ, ಇಲ್ಲಿ ಅಲ್ಲ. ಮತ್ತೆ ಕ್ಯಾಮರಾಗೆ ತುಂಬ ಬೆಲೆ. ಹೌದು ಹೌದು, ಅದೇ ಅಲ್ವಾ ಮೇಯ್ನ್ ನಮಗೆ ಕ್ಯಾಮರಾಯಿಂದ. ಇಷ್ಟು ಬದಲಾವಣೆಗಳನ್ನು ನೋಡಿದರೆ ಇಂಡಸ್ಟ್ರಿಗೆ ಬದಲಾವಣೆ ಏನು ಮಾಡೋಕ್ಕಾಗಲ್ಲ ಸಂದೀಪ್. ಟೆಕ್ನಾಲಜಿ ಅಂತೂ ಮುಂದೆ ಎಲ್ಲ ತುಂಬ, ಇಟ್ಸ್ ವೆರಿ ಗುಡ್, ವೆರಿ ಪಾಸಿಟಿವ್, ವೆರಿ ನೈಸ್, ಬಟ್ ಆ ಥರ ಆಗಿದೆ, ಆ ಥರ ಆಗಿದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಕ್ಯಾರವ್ಯಾನ್ಗಳು ಎಲ್ಲ ಬಂದಿದೆ, ಸೊ ದ ಹೀರೋಸ್ ವಿಲ್ ಬಿ, ಹೀರೋಯಿನ್ಸ್ ವಿಲ್ ಬಿ ಅವ್ರು ಕ್ಯಾರವ್ಯಾನ್ನಲ್ಲೇ ಇರ್ತಾರೆ, ಬರೀ ಶಾರ್ಟ್ಗೆ ಬರ್ತಾರೆ. ಮತ್ತು ಮೊಬೈಲ್ಗಳು ಬಂದಿದೆ ಎಲ್ಲ ಕೈನಲ್ಲೂ ಮೊಬೈಲು, ಆವಾಗೆಲ್ಲ ಮೊಬೈಲ್ ಇಲ್ಲ, ಏನೂ ಇಲ್ಲ. ಆವಾಗೆಲ್ಲ ನಾವು ಕೂತ್ಕೊಂಡು ಶಾರ್ಟ್ ಆದಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋದೆ, ಒಂಥರ ಕಷ್ಟ ಸುಖ ಎಲ್ಲ ಹಂಚ್ಕೊಂಡು ಮಾತಾಡೋದು. ಏನು ಮೊಬೈಲ್ ಕನೆಕ್ಷನ್ ಇಲ್ಲ, ಆದರೂ ದೇರ್ ವಾಸ್ ಸೋ ಕ್ಲೋಸ್ನೆಸ್ ಅಂತ ಹೇಳ್ಬೋದು, ಕ್ಲೋಸ್ನೆಸ್ ಅಂತ ಹೇಳ್ಬೋದು. ಇವಾಗೆಲ್ಲ ಅವರೆಲ್ಲ ಇವಾಗ ಕೂಡ ಅವ್ರನ್ನೆಲ್ಲ ನೋಡೋವಾಗ ತುಂಬ ಖುಷಿಯಾಗುತ್ತೆ. ನಮ್ಮ ಹಳೆಯ ತುಂಬ ಜನರು ಹೋಗಿಬಿಟ್ಟಿದ್ದಾರೆ, ಮಂಜುಳಾ ಅವರೆಲ್ಲ ನೋಡಿ ನನಗೆ, ಸಚ್ಚ ಟ್ಯಾಲೆಂಟೆಡ್ ಗರ್ಳ್ ಅಲ್ವಾ ಮಂಜುಳಾ, ಸ್ವಚ್ಛ ಪಾಪ ಅವ್ರದ್ದು ಎಲ್ಲ ಇವಾಗಲೂ ನೋಡುವಾಗ ಏನು ಎಂಥ ಕ್ಯಾರೆಕ್ಟ್ರ್ ಕೂಡ. ಸೊ ಲವ್ ಲವಕೆಯಿಂದ ನಾವೆಲ್ಲ ಒಂದೇ ವಯಸ್ಸು ಮಂಜುಳಾ ನಾನೆಲ್ಲ, ಆವಾಗೆಲ್ಲ ನಾವು ಜೈ ಬರೇ ಅವ್ರು ಮಾತಾಡೋದೇ ಹಾಗೆ, ಬರೇ ಹೋಗೆ ಅಂತ ಹೇಳಿ ಅವ್ರ ಮನೆಗೆಲ್ಲ ಹೋಗಿದ್ದೆ ಬೆಸುಗೆ ಟೈಮ್ನಲ್ಲಿ. ಒಂದೊಂದು ಹಿಂಗೆ ನೆನಪು ಬರುತ್ತೆ ನೀವು ಕೇಳೋವಾಗ. 75, 76, 77, 78 ಎಲ್ಲ ತುಂಬ ಬ್ಯುಸಿ ನೀವು. ಹಾಂ ಆವಾಗ ತುಂಬ ಇದೆಲ್ಲ, ಮೇನ್ ಸಕ್ಸಸ್ಫುಲ್ ಪಿಕ್ಚರ್ಸ್ ಬಗ್ಗೆ ಹೇಳ್ತಾ ಇರೋದು. ಮಧ್ಯದಲ್ಲಿ ತುಂಬ ಪಿಕ್ಚರ್ಸ್ ಇತ್ತು, ಯಾವ್ದಾಯ್ತು, ಇಂದ್ರಾಯಣ, ರಾಧಾಕೃಷ್ಣ, ಜಾಗೃತ, ಮಹಾತ್ಯಾಗ ಬರುತ್ತೆ, ಮಹಾತ್ಯಾಗ ಚೆನ್ನಾಗಿತ್ತು, ಸೂತ್ರದ ಬೊಂಬೆ, ಅದು ತೆಲುಗು, ಗೆದ್ದವಳು ನಾನೇ ಟೈಮ್ನಲ್ಲೇ ನನಗೆ ಹೊಂಬಿಸಲು ಕರೆದಿದ್ರು, ಮತ್ತು ವೈಶಾಲಿ ಮಾಡಿದ್ರು ಆ ಕ್ಯಾರೆಕ್ಟ್ರು, ಚೆಂಡು ಅಂತ ಒಂದು ಹಾಡು ಬರ್ತಲ್ಲ ಅದು ನನಗೆ ಬಂದಿದ್ರು. ಆವಾಗ ನಾನು ಗೆದ್ದವಳು ನಾನು ಮಾಡಿದ್ದು, ಶ್ರೀಮಂತನ ಮಗಳು ಹೌದು ಅದು ಕೂಡ, ಅದರಲ್ಲೂ ವಿಷ್ಣುವರ್ಧನ್ದು ಕಾಂಬಿನೇಷನ್ ಇತ್ತು ತುಂಬ. ನಾನು ಸ್ಕೂಟರ್ನಲ್ಲಿ ಹೋಗ್ತೀನಿ, ಕಿಕ್ ಸ್ಟಾರ್ಟ್ ಆಗ್ತಾ ಇಲ್ಲ, ನೀನೊಂದು ಕಿಕ್ ಕೊಡು, ಒಂಥರ ಚೆನ್ನಾಗಿತ್ತು ಕ್ಯಾರೆಕ್ಟ್ರು. ಬೇರೆ ಅಂದ್ರೆ ಈಗ ನಮ್ಮ ವಿಷ್ಣು ಸರ್ ಇರ್ಬೋದು, ಅನಂತ್ ನಾಗ್ ಸರ್ ಇರ್ಬೋದು, ಶ್ರೀನಾಥ್, ದ್ವಾರ್ಕೀಶ್, ಅಶೋಕ್, ಇವ್ರ ಜೊತೆ ಎಲ್ಲ ನಿಮ್ಮ ಅಭಿನಯ ಬಂತು. ರಾಜ್ಕುಮಾರ್ ಸರ್ ಜೊತೆಗೆ ನಿಮ್ಗೆ ಅವಕಾಶ? ಹೌದು, ನಮ್ಮ ತಂದೆಯವ್ರಿಗೂ ತುಂಬ ಆಸೆ ಇತ್ತು ರಾಜ್ಕುಮಾರ್ ಜೊತೆ ನಾನು ಮಾಡಬೇಕು ಅಂತ, ತುಂಬ ಆಸೆ ಇತ್ತು, ನನಗೂ ಕೂಡ ತುಂಬ ಆಸೆ ಇತ್ತು. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಆಂಧಿ ಅಂತ ಒಂದು ಪಿಕ್ಚರ್, ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಸಂಜೀವ್ ಕುಮಾರ್ ಅಂದರೆ ತುಂಬ ಇಷ್ಟ,
ಅವ್ರ ಪಿಕ್ಚರೆಲ್ಲ ನೋಡ್ತಾ ಇದ್ರಂತೆ ಸಂಜೀವ್ ಕುಮಾರ್ದು. ನಾನು ಕೂಡ ಕನ್ನಡ ಪಿಕ್ಚರ್ಸ್ ಎಲ್ಲ ರಿಲೀಸ್ ಡೇಟ್ನೇ ನಾನು ನಮ್ಮ ತಾಯಿಯೆಲ್ಲ ಹೋಗ್ತಾಯಿದ್ರು. ಆ ಹೋಗುವಾಗ ನಾನು ನಮ್ಮ ತಾಯಿ ಹಿಂದೆ ಕೂತಿದ್ವಿ. ಆವಾಗ ಈ ಬರ್ತಾರಲ್ವ ಯಾ ಟಾರ್ಚ್ ತೋರಿಸ್ತಾರಲ್ಲ ಅವ್ರಿಗೆ ನಮ್ಮ ಥಿಯೇಟರ್ಸ್ನಲ್ಲಿ ಟಿಕೆಟ್ಸ್ ಎಲ್ಲ ಕೊಡೋರು, ಅವರು ನನಗೆ ಬಂದು ಹೇಳಿದರು ಅಲ್ಲಿ ಮುಂದೆ ರಾಜ್ಕುಮಾರ್ ಕೂತಿದ್ದಾರೆ, ಇಂಟರ್ವೆಲ್ನಲ್ಲಿ ಬಂದು ಹೇಳಿದರು ರಾಜ್ಕುಮಾರ್ ನಮ್ಮ ಪಿಕ್ಚರ್ ನೋಡ್ತಾ ಇದ್ದಾರೆ, ಬೇಕಾದರೆ ನೀವು ಹೋಗಿ ಮಾತಾಡ್ಬೋದು. ನಾನು ಆ್ಯಕ್ಟ್ರ್ ಅಂತ ಅಷ್ಟರಲ್ಲೇ ಕಳ್ಳ ಕುಳ್ಳೆಲ್ಲ ಬಂತಲ್ವ, ಅದಕ್ಕೆ ನೀವು ಹೋಗಿ ಮಾತಾಡ್ಬೋದು. ರಾಜ್ಕುಮಾರ್ ಬಂದಿದ್ದಾರಾ? ಯಾಕೆಂದರೆ ಅವರು ಪಿಕ್ಚರ್ ಮುಗಿಯೋ ಪಿಕ್ಚರ್ ಖತಮ್ ಆಗೋಕ್ಕೆ ಮುಂಚೆ ಹೋಗಿಬಿಡ್ತಾರೆ, ಯಾಕೆಂದರೆ ಜನ ಸೇರ್ತಾರಲ್ವ, ಹೋಗಿ ಮಾತಾಡ್ಬೋದು ಅಂತ ಹೇಳಿ ನಾನು ಖುಷಿಯಿಂದ ಹಾಗೆ ಹೋದೆ. ಮುಂದೆ ಹೋಗಿಬಿಟ್ಟು ರಾಜ್ಕುಮಾರ್ ಕೂತಿದ್ದರು, ಪಕ್ಕದಲ್ಲಿ ಯಾರು ಇನ್ನೊಬ್ರು ಇದ್ದರು. ನಾನು ಹೋಗಿ ಕೂತಿದ್ದೆ, ನಾನು ಹಿಂಗೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ನಾನು ಹೇಳೋಕ್ಕೆ ಮುಂಚೆ ಅವರೇ ಎದ್ದುಬಿಟ್ಟು ನಮಸ್ಕಾರ ಮಾಡಿದರು. ನಾನು ಯಾರು, ಅವರು ಎಂಥ ದೊಡ್ಡವರಲ್ವ, ಅವರು ಮಾಡಿದರು ಹಿಂಗೆ, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಗೊತ್ತು ನಿಮ್ಮ ಬಗ್ಗೆ ಗೊತ್ತು ಅಂತಲೂ ಹೇಳಿದರು ಅಂತ ಹೇಳಿ ಸ್ವಲ್ಪ ಮಾತಾಡಿಕೊಂಡು ನಾನು ಮತ್ತೆ ಲೈಟ್ ಶುರು ಆಯಿತು, ಮತ್ತೆ ಬಂದೆ. ಮತ್ತು ನಮ್ಮ ತಂದೆಯವರು ಹೇಳಿದ್ರು ಅಪ್ಪ ಎಂಥ ಹೀಸ್ ಲೈಕ್ ಅ ಗಾಡ್, ಅವ್ರಿಗೂ ತುಂಬ ಆಸೆ ಇತ್ತು ನಾನು ಯಾಕೆಂದರೆ ಸಂಪತ್ತಿಗೆ ಸವಾಲು ಅದು ಇದು ಎಲ್ಲ ಬಂತಲ್ಲ, ಅವ್ರ ಜೊತೆ ನಾನು ಮಾಡಬೇಕು ಅಂತ. ಸಂದೀಪ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು, ನನಗೂ ಒಂದು ಅವಕಾಶ ಬಂತು. ಯಾವುದು ಅಂದರೆ, ನಾನು ಅದ್ರ ಮಧ್ಯದಲ್ಲಿ ತಂಗಿ ಕ್ಯಾರೆಕ್ಟ್ರು ಅದು ಇದು ಎಲ್ಲ ಮಾಡಿದ್ದೀನಿ, ಹೀರೋಯಿನ್ ಮಾಡಿದ್ದೀನಿ, ಆಮೇಲೆ ತಂಗಿ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ನಾನು ಒಂದು ಒಳ್ಳೆ ಸಪೋರ್ಟಿಂಗ್ ರೋಲ್ ಎಲ್ಲ ಮಾಡಿದ್ದೀನಿ. ನನಗೆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ, ನಾನು ಅದೇ ಮಾಡಬೇಕು ಅಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹೀರೋಯಿನಾಗಿ ಕರೆದಿದ್ದರು ಹೀರೋಯಿನಾಗಿ ಮಾಡಿದೆ ಅಷ್ಟೇ, ನಾನು ಹಾಗೆ ಮಾಡ್ತೀನಿ. ಮತ್ತೆ ಏನಾಯಿತು ಗೊತ್ತಾ, ನನಗೆ ಒಂದು ಸಲ ಕನ್ನಡ ರಾಜು ಅಂತ ಒಬ್ಬರಿದ್ದರು, ಅವರು ಆವಾಗ ಇದು ವಾಹನ ಚಾಲಕರು, ಅವರು ನನ್ನ ಮನೆಗೆ ಬಂದರು, ರಾಜ್ಕುಮಾರ್ ಅವರು ಪಾರ್ವತಕ್ಕ ಕರೀತಾ ಇದ್ದಾರೆ ಅಂತ ಹೇಳಿದರು. ಹೌದು, ಪಾರ್ವತ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಪಾರ್ವತಕ್ಕ ಅವರು ಕರೀತಾ ಇದ್ದಾರೆ ಅಂತ, ಇದು ನಡೆದಿದ್ದು, ಕರೀತಾ ಇದ್ದಾರೆ ಅಂತ ಹೇಳಿದ್ರು. ಆವಾಗ ನಮಗೆ ಖುಷಿಯಾಯಿತು, ನನಗೂ ನಮ್ಮ ತಾಯಿಯವರು ಖುಷಿಯಾಯಿತು. ನಾವೇನು ಡ್ರೆಸ್ ಮಾಡಿರಲಿಲ್ಲ, ಯಾಕೆಂದ್ರೆ ಸಡನ್ನಾಗಿ ಕರೆದ್ರಲ್ವ, ಆವಾಗ ಫೋನ್ ಇಲ್ಲ ಗೀನಿಲ್ಲ ಏನಿಲ್ಲ, ಅದಕ್ಕೆ ನಾನು ಡ್ರೆಸ್ ಮಾಡಿಲ್ಲ ಅಲ್ಲ, ವೆಯ್ಟ್ ಮಾಡ್ತೀವಿ ಮಾಡಿ ಅಂತ ಹೇಳಿ ಡಬ ಡಬ ಅಂತ ನಮ್ಮ ಕೈಕಾಲೇ ಓಡ್ತಾ ಇಲ್ಲ, ಬೇಗ ಬೇಗ ಇದು ಮಾಡಿಬಿಟ್ಟು ಹೋಗಿದ್ವಿ ಹೈಲ್ಯಾಂಡ್ಸ್ ಹೋಟೆಲ್ ಹೋಗಿದ್ವಿ. ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಪಾರ್ವತಕ್ಕ, ಅಬ್ಬಯ್ಯ ನಾಯ್ಡು, ಉದಯಶಂಕರ್ ಅವರು, ರಾಜ್ಕುಮಾರ್ ಇರಲಿಲ್ಲ, ಅವರು ಬೇರೆ ರೂಮ್ನಲ್ಲಿ, ಆವಾಗೆಲ್ಲ ಅವರು ಮೆಡ್ರಾಸ್ನಲ್ಲೇ ಇದ್ದವರಲ್ವ, ಇಲ್ಲೇ ಬಂದು ಹೈಲ್ಯಾಂಡ್ಸ್ ಹೋಟೆಲ್ನಲ್ಲೇ ಉಳ್ಕೋತಾ ಇದ್ದರು. ರಾಜ್ಕುಮಾರ್ ನಾನು ನೋಡಿಲ್ಲ, ಬಾಕಿ ಎಲ್ಲ ಇದ್ದರು. ಅಬ್ಬಯ್ಯ ನಾಯ್ಡು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಉದಯಶಂಕರ್ ಅಂತೂ ನನಗೆ ಮುಖ ಛಾಯ ಇದೆ, ಅವ್ರು ಆ್ಯಕ್ಟಿವ್ ಮಾಡ್ತಾ ಇದ್ರಲ್ವ, ಪಾರ್ವತಕ್ಕಲ್ಲ ಇದ್ದರು, ತುಂಬ ಖುಷಿ ಆಯಿತು, ನಮಸ್ಕಾರ ಆಯಿತು, ಇದಾಯಿತು. ಆಮೇಲೆ ಅವ್ರು ಹೇಳ್ತಾ ಇದ್ದರು ನೀವು ಮೊದಲೆಲ್ಲ ಮಾಡಿದ್ದೀರಾ ಅದಲ್ಲೇ, ಅದು ಸರಿ ಬಿಡಿ, ಇವಾಗ ಯಾವ್ಯಾವುದು ನೀವು ಸೈನ್ ಮಾಡಿದ್ದೀರಾ ಮಾಡಿ, ಆದರೆ ನಮ್ಮ ಕಂಪನಿಗೆ ಬಂದ ಮೇಲೆ ನಮ್ಮ ಕಂಪನಿನಲ್ಲೇ ಮಾಡಬೇಕು ಅಂತ ಹೇಳಿದರು. ಆಯಿತು ಅಕ್ಕ, ಆಯಿತು ಅಕ್ಕ, ಮಾಡ್ತೀನಿ ನಾನು ಅಂತ ಹೇಳ್ತೀನಿ. ಈಗ ಯಾವ್ದು ಸೈನ್ ಮಾಡಿದ್ರು ಮಾಡಿ ಅಂತ ಹೇಳಿದ್ರು. ಆಯಿತು ಅಕ್ಕ, ಈಗ ರಾಜ ನನ್ನ ರಾಜ ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಿಮ್ಮನ್ನು ಹೀರೋಯಿನ್ ಆಗಿ ತಗೋತಾ ಇದ್ದೀವಿ ಅಂತ ಹೇಳಿದ್ರು. ತಗೋತಾ ಇದ್ದೀವಿ, ನೀವೇ ನಾಳೆ ಮಂಗಳವಾರ, ಸ್ವಲ್ಪ ಮಾತುಕತೆ ಆಯಿತು, ನಾಳೆ ಮಂಗಳವಾರ ಒಳ್ಳೆ ದಿನ ಅಲ್ಲ, ಬುಧವಾರ ಅಬ್ಬಯ್ಯ ನಾಯ್ಡು ಅವರು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮನ್ನು ಸೈನ್ ಮಾಡ್ತಾರೆ. ಪಕ್ಕ ಆಯಿತು ನಮಗೆಲ್ಲ ಖುಷಿಯಾಯಿತು. ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಅಂದರೆ ಅವ್ರದ್ದು ಪಿಕ್ಚರ್ ತುಂಬ ಯಾವಾಗಲೂ 100 days 200 days 2 years ಕೂಡ ಹೋಗುತ್ತಲ್ವ, ಖುಷಿಯಾಯಿತು. ನಾವಂತೂ ಫುಲ್ ಪಬ್ಲಿಸಿಟಿ ನಮ್ಮ ಪಕ್ಕದ ಮನೆಗೆ ಎಲ್ಲ,
ವಿಷ್ಣುವರ್ಧನ್ ಮನೆಗೆ ಬರೋರು ಅವಾಗ 70 ಅದು ನಾನು ಹೇಳಲಿಲ್ಲ. ಅವಾಗೆಲ್ಲ ನಾಗರಾವ್ ಆದಮೇಲೆ ಸ್ಕೂಟರ್ನಲ್ಲಿ ಬರ್ತಾಯಿದ್ರು ವಿಷ್ಣುವರ್ಧನ್ 73 ನಮ್ಮ ಮನೆಗೆ. ಅವಾಗ ಪಕ್ಕದ ಮನೆಯಲ್ಲಿ ಎಲ್ಲ ಬ್ಯಾಚುಲರ್ ಗರ್ಲ್ಸ್ ಇದ್ರು. ಆವಾಗೆಲ್ಲ ನಮ್ಮ ಮನೆಗೆ ಬಂದು ನೋಡೋ ವಿಷ್ಣುವರ್ಧನ್ ಮಾತಾಡಿಸೋದು. ಒಂದೊಂದು ಸಲ ಮರ್ತು ಹೋಗ್ತೀನಿ ಹೇಳೋಕ್ಕೆ, ಒಂದೊಂದು ನೆನಪು ಬರುವಾಗ ಹೇಳ್ತಾ ಇದ್ದೀನಿ. ಆವಾಗ ಹಾಡು ಅವ್ರಿಗೆ ಹಾಡಂದರೆ ತುಂಬ ಇಷ್ಟ ವಿಷ್ಣುವರ್ಧನ್ಗೆ, ನನಗೂ ಹಾಡಂದರೆ ತುಂಬ ಇಷ್ಟ. ಅದಕ್ಕೆ ಸೀತೆಯಲ್ಲ ಸಾವಿತ್ರಿ ಟೈಮ್ನಲ್ಲಿ ಹೋಗೋವಾಗ ಬರೋವಾಗೆಲ್ಲ ಹಾಡ್ಕೊಂಡು ನಾವು ಅಂತ್ಯಾಕ್ಷರಿ ಹಾಡ್ಕೊಂಡು ಹೋಗೋದು, ಅಂತ್ಯಾಕ್ಷರಿ ಹಾಡ್ಕೊಂಡು ಬರೋದು ತುಂಬ ಇಂಟ್ರೆಸ್ಟ್ ಅವ್ರಿಗೆ ತುಂಬ ಇಂಟ್ರೆಸ್ಟು. ಹಾಗೆ ಮನೆಗೆ ಬಂದ ಮೇಲೆ ಆ ಹುಡುಗಿಯರೆಲ್ಲ ಬಂದು ಅವ್ರಿಗೆ ನಾಗರಹ ಸಕ್ಸಸ್ ಅಲ್ಲ, ಎಲ್ಲರೂ ವಿಷ್ಣುವರ್ಧನ್ ಅಂದರೆ ಕ್ರೇಸಿ, ಹುಡುಗಿಯರೆಲ್ಲ ರಾಮಾಚಾರ್ಯ ಆ ಥರ ಹುಡುಗ ಬೇಕು ಅಂತ ಇರ್ತಲ್ವ ಎಲ್ರಿಗೂ ಹುಡುಗಿಯರಿಗೆ ಫ್ಯಾನ್ಸ್, ವಿಷ್ಣುವರ್ಧನ್ದು ಕ್ರೇಸ್. ಆಮೇಲೆ ಹಾಡು ಹೇಳಿ ಅಂತ ಹೇಳಿದ್ರು. ಅವಾಗ ಅವ್ರು ಹಾಡು ಹೇಳಿದರು ವಿಷ್ಣುವರ್ಧನ್ ಯಾವುದು ಗೊತ್ತಾ ನಮ್ಮ ಮನೇಲಿ ಬಂದು, ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವ, ಈ ಹಾಡು ಹೇಳಿದ್ರು ನಮ್ಮ ಮನೆಯಲ್ಲಿ. ಇದೆಲ್ಲ ನನ್ನ ನೆನಪು ಬರ್ತಾ ಇದೆ ಅಂತ ಹೇಳಿ. ಅದೇ ಆ ಹುಡುಗಿಯರಿಗೆಲ್ಲ ಈಗ ಪಾರ್ವತಕ ಕರೆದ್ರಲ್ಲ, ಅದಾದಮೇಲೆ ಇವ್ರಿಗೆಲ್ಲ ಹೇಳಿದೆ, ಈಗ ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಹೀರೋಯಿನ್ ಆಗಿ ನನಗೆ ಬುಕ್ ಮಾಡಿದ್ದಾರೆ, ಬುಕ್ ಮಾಡಿಲ್ಲ ಇನ್ನು, ಆದರೆ ಬುಕ್ ಮಾಡಿದ ಥರನೇ ಮಾತಾಡಿದ್ರಲ್ಲ ಅಕ್ಕ ಅಂತ ಹೇಳಿ ಮಾಡಿದ್ದಾರೆ. ಹೌದಾ, ವೆರಿ ನೈಸ್, ವೆರಿ ನೈಸ್, ಸ್ವೀಟ್ಸ್ ಕೊಡಿ, ನಾಳೆ ಬರಲ್ಲ ಮಂಗಳವಾರ ಬುಧವಾರ ಬರ್ತಾರೆ ಅಂತ ಹೇಳಿ. ನಾವು ಸ್ವೀಟು ಗೀಟು, ನಮ್ಮ ಅಮ್ಮ ಸ್ವೀಟು ಗೀಟು ಎಲ್ಲ ಮಾಡಿದರು. ಅಂದರೆ ಯಾರಾದರೂ ಬರ್ತಾರೆ ಬುಕ್ ಮಾಡೋಕ್ಕೆ ಅಂದರೆ ನಾವೆಲ್ಲ ರೆಡಿಯಾಗಿದ್ದೀವಿ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ಯಾರೂ ಬಂದಿಲ್ಲ.